हेलो एवरीवन, वेलकम टू विज्ञान क्लासेस। सो इवत्तिन सेशन अल्ली नावु सब्ट्रैक्शन्स बग्गे स्वल्प डिस्कस माडोण, बिकॉज आल दीस् थिंग्स आर् फौंडेशन्स। ई फौंडेशन्स निमगे स्ट्रांग आगित्तु अंत अंद्रे लाइक सिंप्लिफिकेशन्स आगिरली, अरिथमेटिक क्वेश्चन्स आगिरली, ईजी आगि नीवु सॉल्व माड्ता होगबहुदु, राइट। सो निमगे अन्सबहुदु सब्ट्रैक्शन्स अल्ली एनिदे, इल्ली मत्ते नावु कलियुवंतद्दु एनिदे अंत अन्सुत्ते, बट इल्लू कूड नीवु कलियलिक्के तुंबा इदे। याकंद्रे ಎಕ್ಸಾಮಿಗೆ ಹೋದವಾಗ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಅಥವಾ ರೀಸೆಂಟಾಗಿ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದವರಾಗಿದ್ದರೆ, ಒನ್ ಆರ್ ಟು ಎಕ್ಸಾಮ್ಸ್ ಬರೆದವಾಗ ನಿಮ್ಗೆ ಅನ್ಸುತ್ತೆ ಇನ್ನೂ ಜಾಸ್ತಿ ಅಟೆಂಪ್ಟ್ ಮಾಡಬೇಕಿತ್ತು, ಇನ್ನೂ ಜಾಸ್ತಿ ಅಟೆಂಪ್ಟ್ ಮಾಡಬೇಕಿತ್ತು, ಇದು ಸಾಕಾಗಲ್ಲ ಅಂತ ಅನ್ಸುತ್ತೆ। ಬಟ್ ನೀವು ಅವಾಗ ಯೋಚನೆ ಮಾಡಬೇಕಾಗಿರೋದು ಏನಪ್ಪ ಅಂತ ಅಂದರೆ, ಯಾಕೆ ನಿಮಗೆ ಜಾಸ್ತಿ ಅಟೆಂಪ್ಟ್ ಮಾಡಲಿಕ್ಕೆ ಆಗಲಿಲ್ಲ? ಸೊ ಬಿಕಾಸ್ ಟೈಮ್ ಸಿಗಲಿಲ್ಲ। ಸೊ ನೀವೇನಂತೀರ, ಎಕ್ಸಾಮ್ ಆದಮೇಲೆ ನಂಗೆ ಟೈಮ್ ಸಿಗಲಿಲ್ಲ, ಎಲ್ಲಾದರೂ ಇನ್ನೂ ಜಾಸ್ತಿ ಅಟೆಂಪ್ಟ್ ಮಾಡ್ಬೋದಿತ್ತು ಅಂತ ಹೇಳ್ತೀರ। ಸೊ ಟೈಮ್ ಯಾಕೆ ಸಿಗಲಿಲ್ಲ ಅನ್ನೋದನ್ನು ಯಾವತ್ತಾದರೂ ಕ್ವಶನ್ ಮಾರ್ಕ್ ಮಾಡ್ಕೊಂಡಿದ್ದೀರಾ? ಸೊ ನೀವು ಅದನ್ನು ಕ್ವಶನ್ ಮಾಡ್ಕೊಳ್ಬೇಕು, ಯಾಕೆ ಟೈಮ್ ಜಾಸ್ತಿ ಸಿಗಲಿಲ್ಲ ನಿಮಗೆ? ಬಿಕಾಸ್ ಕೆಲವೊಂದಿಷ್ಟು ಕ್ವಶನ್ಸಿಗೆ ನೀವು ಜಾಸ್ತಿ ಟೈಮ್ ಕೊಟ್ಟಿರೋದ್ರಿಂದ ಇನ್ನೂ ಜಾಸ್ತಿ ಕ್ವಶನ್ಸ್ ಅಟೆಂಪ್ಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಆಗಲಿಲ್ಲ। ದಿಸ್ ಇಸ್ ದ ಫ್ಯಾಕ್ಟ್। ಹಾಗಿದ್ರೆ ನೀವು ಮಾಡಬೇಕಾಗಿರೋದೇನು? ನಿಮಗೆಲ್ಲ ಗೊತ್ತಿದೆ, ಎಲ್ಲ ಪ್ರತಿಯೊಂದು ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ, ಬಟ್ ಏನು ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿಬೇಕು। ಸೊ ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತಂದರೆ ಕೆಲವೊಂದಿಷ್ಟು ಬೇಸಿಕ್ಸನ್ನು ನೀವು ಅಡ್ವಾನ್ಸ್ಡಾಗಿ ಸಾಲ್ವ್ ಮಾಡಬೇಕು, ರೈಟ್। ಅಡ್ವಾನ್ಸ್ಡನ್ನು ಬೇಸಿಕ್ ಅಂತ ಹೇಳ್ತಿಲ್ಲ, ಬೇಸಿಕ್ ಇರೋದನ್ನು ನಾವು ಅಡ್ವಾನ್ಸ್ಡಾಗಿ ಸಾಲ್ವ್ ಮಾಡಬೇಕು। ಅಡ್ವಾನ್ಸ್ಡಾಗಿ ಸಾಲ್ವ್ ಮಾಡೋದಂದ್ರೆ ಏನು? ಸೊ ನಮ್ಮ ಟ್ರೆಡಿಷ್ನಲ್ ಮೆಥಡ್ ಹೇಗಿರುತ್ತೆ ಸಬ್ಟ್ರಾಕ್ಷನ್ ಅಂತ ಅಂದರೆ, ಕೊಟ್ಟಿರೋ ಕ್ವಶನ್ಸನ್ನು ನಾವು ಪುನಃ ರಫ್ ಶೀಟಲ್ಲಿ ಬರೆದು ಮತ್ತೆ ಸಾಲ್ವ್ ಮಾಡ್ತಾ ಹೋಗ್ತೀವಿ। ಅಂದರೆ ಕೊಟ್ಟಿರೋ ಕ್ವಶನನ್ನು ಮತ್ತೆ ಬರಿತಿದ್ದೀವಿ ಅಂತ ಅಂದರೆ ಅಲ್ಲಿ ನಾವು ಟೈಮನ್ನು ಅಲ್ಲಿ ವೇಸ್ಟ್ ಮಾಡ್ತಾ ಇದ್ದೀವಿ। ಸೊ ಈ ಥರ ನಾವು ಟೈಮ್ ವೇಸ್ಟ್ ಮಾಡೋದನ್ನು ರೆಡ್ಯೂಸ್ ಮಾಡಿದರೆ ನಮಗೆ ಜಾಸ್ತಿ ಕ್ವಶನ್ಸ್ ಅಟೆಂಪ್ಟ್ ಮಾಡಲಿಕ್ಕೆ ಆಗುತ್ತೆ। ಸೊ ಅದನ್ನು ರೆಡ್ಯೂಸ್ ಮಾಡೋದು ಹೇಗೆ? ಸೊ ಅದಕ್ಕೋಸ್ಕರ ನೀವು ಕೆಲವೊಂದಿಷ್ಟು ಮೆಥಡ್ಸನ್ನು ಕಲಿಬೇಕು। ಮೆಥಡ್ಸ್ ಅಂದರೆ ಇಲ್ಲಿ ಏನು ಫಾರ್ಮುಲಾಸ್ ಇಲ್ಲ, ಏನೂ ಇಲ್ಲ। ಸೊ ದ ಓನ್ಲಿ ಥಿಂಗ್ ಈಸ್ ದ ಅಬ್ಸರ್ವೇಷನ್। ಆಪ್ಟಿಟ್ಯೂಡ್ ಅಂತ ಬಂದವಾಗ ಫಸ್ಟ್ ಸ್ಕಿಲ್ ನೀವು ಡೆವಲಪ್ ಮಾಡ್ಕೊಳ್ಬೇಕಾಗಿರೋದು ಅಬ್ಸರ್ವೇಷನ್। ನಂಬರ್ಸನ್ನು ನೀವು ಹೇಗೆ ಅಬ್ಸರ್ವ್ ಮಾಡ್ತೀರಾ, ಅದನ್ನು ಹೇಗೆ ನೀವು ಚೇಂಜಸ್ ಮಾಡಿಕೊಂಡು ಹೇಗೆ ಈಸಿಯೆಸ್ಟ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀರಾ, ಅದರ ಮೇಲೆ ಇದೆ, ಓಕೆ। ಸೊ ಎಲ್ಲವನ್ನು ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡಬೇಕು ಅಂತ ಇಲ್ಲ, ನೀವು ಸ್ವಲ್ಪ ತಲೆ ಉಪಯೋಗಿಸಿದ್ರೆ, ಸ್ವಲ್ಪ ಬ್ರೈನ್ ಖರ್ಚು ಮಾಡಿದರೆ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು। ಆಲ್ರೆಡಿ ನಾನು ಎಡಿಷನಲ್ಲಿ ಸ್ವಲ್ಪ ಹೇಳಿದ್ದೀನಿ ಕಾನ್ಸೆಪ್ಟ್ಸ್ನೆಲ್ಲ, ಯಾವ ಥರ ನಂಬರ್ಸನ್ನು ಈಸಿಯಾಗಿ ಅಪ್ರೋಚ್ ಮಾಡ್ಬೋದು ಅಂತ। ಅದೇ ರೀತಿ ಸಬ್ಟ್ರಾಕ್ಷನ್ಸಲ್ಲೂ ಕೂಡ ನೀವು ನಂಬರ್ಸನ್ನು ಈಸಿಯೆಸ್ಟ್ ವೇದಲ್ಲಿ ಅಪ್ರೋಚ್ ಮಾಡ್ಬೋದು। ಆ್ಯಂಡ್ ಇದು ಕೂಡ ವೇದಿಕ್ ಮ್ಯಾಥ್ಸ್ ಕಾನ್ಸೆಪ್ಟಲ್ಲಿ ಬರುತ್ತೆ, ಓಕೆ। ಕೆಲವೊಂದಿಷ್ಟು ವೇದಿಕ್ ಮ್ಯಾಥ್ಸಲ್ಲಿ ಬರುತ್ತೆ, ಕೆಲವೊಂದಿಷ್ಟು ನಾವು ಕಾಮನ್ ಸೆನ್ಸಲ್ಲಿ ನಾವು ಈ ಥರನೂ ಸಾಲ್ವ್ ಮಾಡ್ಬೋದು, ಅಂದರೆ ಈ ಮೆಥಡ್ಸನ್ನು ಕಲಿಬಹುದು। ಸೊ ಹೇಗೆ, ಲೆಟ್ ಅಸ್ ಡಿಸ್ಕಸ್। ಸೊ ಒಂದೊಂದೇ ಮೆಥಡ್ಸ್ ಕಲಿತಾ ಹೋಗೋಣ। ಫಸ್ಟ್ ಬೇಸಿಕ್ ಸಾಲ್ವ್ ಮಾಡೋಣ, ಅಂದರೆ ಬೇಸಿಕ್ ಸಬ್ಟ್ರಾಕ್ಷನ್ಸ್। ಬೇಸಿಕ್ ಸಬ್ಟ್ರಾಕ್ಷನ್ಸ್ ಅಂದರೆ ಏನಪ್ಪ ಅಂತಂದರೆ, ಇದು ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಯುವರ್ ಅಬ್ಸರ್ವೇಷನ್ಸ್। ನಿಮ್ಮ ಅಬ್ಸರ್ವೇಷನ್ಸ್ ಏನಾದರೂ ಸ್ಕಿಲ್ ಸ್ಟ್ರಾಂಗ್ ಇತ್ತು ಅಂತ ಅಂದರೆ ಈ ಥರ ಕ್ವಶನ್ಸ್ ಜಸ್ಟ್ ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡ್ತೀರ, ನಿಮಗೇನು ಪೆನ್ ಆ್ಯಂಡ್ ಪೇಪರೇ ಬೇಕಾಗಿಲ್ಲ, ಜಸ್ಟ್ ಅಬ್ಸರ್ವೇಷನ್। ಸೊ ಅಬ್ಸರ್ವೇಷನ್ ಇಂದ ಒನ್ ಆರ್ ಟೂ ಸೆಕೆಂಡ್ಸಲ್ಲಿ ನೀವು ಆನ್ಸರ್ ಬರೆದಿರ್ತೀರ, ಯು ಡೋಂಟ್ ಇವನ್ ರಿಕ್ವೈರ್ ಟು ಕ್ಯಾಲ್ಕುಲೇಟ್, ಆನ್ಸರ್ ವಿಲ್ ಬಿ ರಿಟರ್ನ್ ಆನ್ ಯುವರ್ ಪೇಪರ್। ಹೇಗೆ, ಏನಿದೆ ಇಲ್ಲಿ ಅಬ್ಸರ್ವ್ ಮಾಡಲಿಕ್ಕೆ? 56 - 34, ನಿಮ್ಗೇನು ಗೊತ್ತಿರಲಿಲ್ಲ ಟ್ರೆಡಿಷ್ನಲ್ ಮೆಥಡಲ್ಲಿ ನೀವು ಮಾಡ್ತಿದ್ದೀರಾ ಅಂತ ಅಂದರೆ ಏನು ಮಾಡ್ತೀರಾ, ಫಸ್ಟು 56 - 34 ಅಂತ ಈ ಥರ ರಫ್ ಶೀಟಲ್ಲಿ ಬರ್ಕೊಳ್ತೀರಾ, ದೆನ್ ಯು ವಿಲ್ ಗೋ ಟು ಸಾಲ್ವ್, ಕರೆಕ್ಟ್। ಇದು ನಮ್ಮ ಟ್ರೆಡಿಷ್ನಲ್ ಮೆಥಡ್, ಯಾಕಂದರೆ ಎಕ್ಸಾಮಲ್ಲಿ ಆಫ್ಲೈನ್ ಆಗಿರಲಿ ಆನ್ಲೈನ್ ಆಗಿರಲಿ ಕ್ವಶನ್ ಹೊರಿಜಾಂಟಲಿ ಇರುತ್ತೆ, ಸೊ ನೀವು ಕಲ್ತಿರೋದು ವರ್ಟಿಕಲ್ ಮೆಥಡ್, ಸೊ ಅದನ್ನೇ ಮಾಡ್ತೀರಾ। ಸೊ ಈ ಥರ ಬರೆಯೋದ್ರಿಂದ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ, ಈ ಟೈಮನ್ನು ಹೇಗೆ ಸೇವ್ ಮಾಡೋದು, ಇದು ಬೇಸಿಕ್ ಸಬ್ಟ್ರಾಕ್ಷನ್ಸ್। ಯಾಕೆ ಅಂತ ಅಂದರೆ ನಂಬರ್ಸ್ ಅಬ್ಸರ್ವ್ ಮಾಡಿ, ಇಲ್ಲಿ 56 - 34 ರೆಸ್ಪೆಕ್ಟಿವ್ ಪ್ಲೇಸಸ್ಸಲ್ಲಿ ನೋಡಿ, ಲೈಕ್ ಯೂನಿಟ್ಸ್ ಪ್ಲೇಸ್ ಮತ್ತು ಟೆನ್ಸ್ ಪ್ಲೇಸ್ ನೋಡಿ। ಯೂನಿಟ್ಸ್ ಪ್ಲೇಸಲ್ಲಿ 6 is greater than 4, ಟೆನ್ಸ್ ಪ್ಲೇಸಲ್ಲಿ 5 is greater than 3, ಹೌದಾ? ಅಂದರೆ ಇಲ್ಲಿ ಲೈಕ್ ಕ್ಯಾರಿ ಓವರ್ ಅಂತ ಏನು ಬರೋದೇ ಇಲ್ಲ, ನಾವು ಸಬ್ಟ್ರಾಕ್ಷನ್ ಮಾಡುವಾಗ ಏನು ಕ್ಯಾರಿ ಓವರ್ ಅಂತೆಲ್ಲ ಬರುತ್ತೆ ಅದು ಇಲ್ಲಿ ಬರ್ತಿಲ್ಲ ಅಲ್ವಾ? ಅಂದರೆ ನೀವು ಡೈರೆಕ್ಟಾಗಿ ಸಬ್ಟ್ರಾಕ್ಟ್ ಮಾಡ್ಬೋದು, 6 - 4 = 2, 5 - 3 = 2, ಈ ಥರ ಡೈರೆಕ್ಟಾಗಿ ಆನ್ಸರನ್ನು ಬರಿಬೋದು, ವಿಚ್ ಇಸ್ 22।
ಸೊ ದಿಸ್ ಡಿಪೆಂಡ್ಸ್ ಅಪಾನ್ ಯುವರ್ ಅಬ್ಸರ್ವೇಷನ್ಸ್. ಅದಕ್ಕೆ ನಾನು ಹೇಳಿದ್ದು ಇದನ್ನು ಬೇಸಿಕ್ ಸಬ್ಟ್ರಾಕ್ಷನ್ಸ್ ಅಂತ, ಯಾಕಂದರೆ ದಿಸ್ ಈಸ್ ಡಿಪೆಂಡೆಂಟ್ ಅಪಾನ್ ಯುವರ್ ಅಬ್ಸರ್ವೇಷನ್ ಸ್ಕಿಲ್. ಸೊ ಇವಾಗ ನೋಡಿ, ಸೆಕೆಂಡ್ ಎಕ್ಸಾಂಪಲ್, 78 - 37. ಈಗ ನಿಮ್ಮ ಕಾನ್ಸೆಪ್ಟ್ ಗೊತ್ತಾಯಿತು, ಐಡಿಯಾ ಬಂತು, ಈಗ ನಿಮ್ಮ ಮೈಂಡ್ ಈ ಥರ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದೆ. 78 - 37 ಅಂದರೆ 8 is greater than 7. ಸೊ 8 - 7 is 1, 7 - 3 is 4. ದಟ್ ಫೋರ್ ದ ಆನ್ಸರ್ ಇಸ್ 41. ಕರೆಕ್ಟ್? ಜಸ್ಟ್ 1-2 seconds ಅಲ್ಲಿ ಯುವರ್ ಆನ್ಸರ್ ಇಸ್ ದೇರ್, 1 or 2 seconds ಅಲ್ಲಿ. ಗಾಟ್ ಇಟ್? ಸೊ ಇದು ಫಸ್ಟ್ ಥಿಂಗ್, ದಟ್ ಇಸ್ ಅಬ್ಸರ್ವೇಷನ್. ಸೊ ಅಬ್ಸರ್ವೇಷನ್ ಅನ್ನ ಡೆವಲಪ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ನೀವು ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ರಶ್ ಮಾಡಬೇಡಿ. ಫಸ್ಟ್ ಅಬ್ಸರ್ವ್ ಮಾಡಿ, ಅದನ್ನು ಹೇಗೆ ಈಸಿಯೆಸ್ಟ್ ವೇದಲ್ಲಿ ಸಾಲ್ವ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಯು ವಿಲ್ ಗೆಟ್ ಡಿಫ್ರೆಂಟ್ ಡಿಫ್ರೆಂಟ್ ವೇಸ್. ನಾವು 89 - 44, ಕ್ಲಿಯರ್? ಸೊ ಇವಾಗ ಮೈಂಡಲ್ಲಿ ಗೊತ್ತಿದೆ, ಇವಾಗ ದಟ್ ಇಸ್ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು ಈ ಥರ ನಂಬರ್ಸ್ ಬಂದವಾಗ. ಬಿಕಾಸ್ 9 is greater than 4, 8 is greater than 4, ಕಾಣಿಸ್ತಾ ಇದೆ ನಮಗೆ. ಹೆನ್ಸ್ 9 - 4 is 5, 8 - 4 is 4, ದರ್ ಫೋರ್ ದ ಆನ್ಸರ್ ಇಸ್ 45. 57 - 25, ಅಗೇನ್ 7 - 5 is 2, 5 - 2 is 3, ದರ್ ಫೋರ್ ದ ಆನ್ಸರ್ ಇಸ್ 32. ಗಾಟ್ ಇಟ್? ಸೊ ದಿಸ್ ಇಸ್ ದ ಅಬ್ಸರ್ವೇಷನ್. ಇವಾಗ ಎಲ್ಲ ಸಬ್ಟ್ರಾಕ್ಷನ್ಸ್ ಇದೇ ಥರ ಇರುತ್ತೆ ಅಂತ ಹೇಳಿಕ್ಕಾಗತ್ತಾ? ಇಲ್ಲ, ಕ್ಯಾರಿ ಓವರ್ ಎಲ್ಲ ಬರುತ್ತೆ, ರೈಟ್? ಕ್ಯಾರಿ ಓವರ್ ಮೆಥಡ್ಸ್ ಕೂಡ ಬರುತ್ತೆ. ಹೇಗೆ? ಲೈಕ್ ಈ ಥರ ಇದ್ದವಾಗ 27 - 18. ಇವಾಗ ಡೈರೆಕ್ಟ್ ಆಗಿ ಸಪ್ರೇಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ 7 is smaller than 8. ಸೊ ಅವಾಗ ನಾವೇನು ಮಾಡ್ತಿದ್ವಿ? ಕ್ಯಾರಿ ಓವರ್ ಮೆಥಡ್ ಮಾಡ್ತಿದ್ವಿ. 27 - 18 ಇದ್ದವಾಗ ಇಲ್ಲಿಂದ 1 ಕ್ಯಾರಿ ಮಾಡ್ತಿದ್ವಿ, ಅವಾಗ ಇದು 17 ಆಗ್ತಿತ್ತು. 17 - 8 ಮಾಡ್ತಿದ್ವಿ, ಈ ಥರ ಸಾಲ್ವ್ ಮಾಡ್ತಿದ್ವಿ. ಹೌದಾ? ಇದೆಲ್ಲರಿಗೂ ಗೊತ್ತಿದೆ. ಬಟ್ ಇವಾಗ ಇದನ್ನು ಬೇರೆ ಯಾವ ರೀತಿಯಲ್ಲಿ ನಾವು ಇದನ್ನು ನೋಡ್ಬೋದು, ಯಾವ ಥರ ಅಪ್ರೋಚ್ ಮಾಡ್ಬೋದು ಬೇರೆ ರೀತಿಯಲ್ಲಿ? ವೇದಿಕ್ ಮ್ಯಾಥ್ಸ್ ಕೇಳಿದಿರ, ಸೊ ಲಾಸ್ಟ್ ಎಡಿಷನ್ಸ್ ಎಲ್ಲ ಕಲ್ತಿದ್ದೀರ. ವೇದಿಕ್ ಮ್ಯಾಥ್ಸಲ್ಲಿ ನಾವು ಯಾವ ಥರ ಅಪ್ರೋಚ್ ಮಾಡ್ತೀವಿ ನಂಬರ್ಸನ್ನು? ಆದಷ್ಟು ನಾವು ಏನು ಮಾಡ್ತೀವಿ, ನಿಯರೆಸ್ಟ್ ಬೇಸ್ ವ್ಯಾಲ್ಯೂಸ್ ಅಂದರೆ ನಿಯರೆಸ್ಟ್ ಮಲ್ಟಿಪಲ್ಸ್ ಆಫ್ ಟೆನ್ಸ್ ಇದರಲ್ಲಿ ಹೋಗ್ತೀವಿ. ಆವಾಗ ನಮಗೆ ಕ್ಯಾಲ್ಕುಲೇಷನ್ಸ್ ಈಸಿ ಆಗುತ್ತೆ. ಹೌದಾ? ಎಡಿಷನ್ ಆಗಿರಲಿ, ಮಲ್ಟಿಪ್ಲಿಕೇಶನ್ಸ್ ಆಗಿರಲಿ, ಸಬ್ಟ್ರಾಕ್ಷನ್ಸ್ ಆಗಿರಲಿ, ಏನೇ ಆಗಿರಲಿ, ನಾವು ನಿಯರೆಸ್ಟ್ ಮಲ್ಟಿಪಲ್ಸ್ ಆಫ್ ಟೆನ್ಸ್ ಹತ್ರ ಹೋದವಾಗ ಆವಾಗ ಕ್ಯಾಲ್ಕುಲೇಷನ್ಸ್ ಈಸಿ ಆಗ್ತಾ ಹೋಗುತ್ತೆ ನಮಗೆ, ರೈಟ್? ಹಾಗಿದ್ರೆ ಇಲ್ಲಿ ಯಾವ ಥರ ಅಪ್ರೋಚ್ ಮಾಡ್ಬೋದು 27 - 18 ಅನ್ನು? ಸೊ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಡೆಫಿಷಿಯನ್ಸಿ ಅನ್ನೋ ಒಂದು ಕಾನ್ಸೆಪ್ಟ್ ಹೇಳಿದೆ. ಡೆಫಿಷಿಯನ್ಸಿ ಅಂದ್ರೇನು? ಲೈಕ್ 18 is close to 20, ಯಾವ ನಂಬರಿಗೆ ಕ್ಲೋಸ್ ಇದೆ ಆ್ಯಂಡ್ ಅದು ಎಷ್ಟು ಡೆಫಿಷಿಯೆಂಟ್ ಇದೆ. ಅಂದರೆ ಇವಾಗ 18, ಇಟ್ ಇಸ್ ಕ್ಲೋಸ್ ಟು 20, ಬಟ್ ಎಷ್ಟು ಡೆಫಿಷಿಯೆಂಟ್ ಇದೆ? ಇಟ್ ಇಸ್ 2 less than 20. ಹೌದಾ? ಸೊ ಇವಾಗ ನಾವು ಡೆಫಿಷಿಯನ್ಸಿನ ಯೂಸ್ ಮಾಡಿಕೊಂಡು ಸಬ್ಟ್ರಾಕ್ಷನ್ಸ್ ಮಾಡ್ಬೋದು. ಹೇಗೆ? ಫಸ್ಟ್ ಸಬ್ಟ್ರಾಕ್ಷನ್ ಅಂದ್ರೆ ಏನು? ಡಿಫ್ರೆನ್ಸ್. ಡಿಫ್ರೆನ್ಸ್ ಅಂದ್ರೆ ಈ ಎರಡು ನಂಬರ್ಸ್ ನಡುವೆ ಇರುವ ಗ್ಯಾಪ್ ಕಂಡುಹಿಡಿಬೇಕು ನಾವು. ಹೌದಾ? ಈಗ ನಾನು ಈ ಕ್ವಶನ್ ಅನ್ನ ಸಿಂಪ್ಲಿಫೈ ಮಾಡ್ಕೊಳ್ಬೇಕಂದ್ರೆ ನಾನೇನ್ ಮಾಡ್ತೀನಿ, 18 - 20 ಆಗಿ ಕನ್ವರ್ಟ್ ಮಾಡ್ತೀನಿ. 18 - 20 ಆಗಿ ಕನ್ವರ್ಟ್ ಅಂದ್ರೆ ಅರ್ಥ ಏನು? ನಾನು ಇದಕ್ಕೆ 2 ಆ್ಯಡ್ ಮಾಡಿದ್ದೀನಿ ಅಂತ ಅರ್ಥ. 18ಗೆ 2 ಆ್ಯಡ್ ಮಾಡಿದ್ದೀನಿ ಅಂತ ಅರ್ಥ. ಸೊ ಒಂದು ಕೇರ್ಫುಲ್ ಆಗಿರಬೇಕು, ಡಿಫ್ರೆನ್ಸ್ ಫೈಂಡ್ ಮಾಡುವಾಗ ಇಲ್ಲಿ 2 ಆ್ಯಡ್ ಮಾಡಿದರೆ ಈ ನಂಬರಿಗೂ 2 ಆ್ಯಡ್ ಮಾಡಬೇಕು, ಯಾಕಂದರೆ ಗ್ಯಾಪ್ ಚೇಂಜ್ ಆಗಬಾರ್ದು. ನೀವು ಕ್ವಶನ್ ರೀಫ್ರೇಮ್ ಮಾಡ್ಕೊಳ್ತಿದ್ದೀರಾ, ಹೌದು, ಬಟ್ ಗ್ಯಾಪ್ ಚೇಂಜ್ ಆಗಬಾರ್ದು. ಸೊ 2 ಆ್ಯಡ್ ಮಾಡಿದ್ದೀರಾ ಅಂತ ಅಂದರೆ ಇಲ್ಲೂ ಕೂಡ 2 ಆ್ಯಡ್ ಮಾಡಬೇಕು, ಅವಾಗ 27 + 2 ಎಷ್ಟಾಗತ್ತೆ? 29 ಆಗತ್ತೆ. ಇವಾಗ ಡಿಫ್ರೆನ್ಸ್ ಫೈಂಡ್ ಮಾಡ್ಬೋದು, 29 ಮತ್ತು 20 ನಡುವೆ ಎಷ್ಟು ಗ್ಯಾಪ್ ಇದೆ. ನಾವು 20 - 29 ಹೋಗ್ಬೇಕಂದ್ರೆ ಎಷ್ಟು ಆ್ಯಡ್ ಮಾಡಬೇಕು? ದ ಗ್ಯಾಪ್ ಇಸ್ 9. ಕರೆಕ್ಟ್? ಸೊ ಹಿಯರ್ ದ ಗ್ಯಾಪ್ ಇಸ್ 9. ಈ ಥರ ಈಸಿಯಾಗಿ ನಾವು ಸೊಲ್ಯೂಷನ್ಸ್ ಕಂಡುಹಿಡಿಬೋದು. ಓಕೆ, ಸಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇವಾಗ ಎಡಿಷನ್ ಇದ್ದವಾಗ ನಾವೇನು ಮಾಡ್ತಿದ್ವಿ, 27 + 18 ಇತ್ತು ಅಂತ ಅಂದ್ಕೊಳ್ಳಿ. ಅವಾಗ ನಾವೇನು ಮಾಡ್ತಿದ್ವಿ, ಫಾರ್ ಎಕ್ಸಾಂಪಲ್ ಈಗ 18 is close to 20 ಅಲ್ವಾ. ಸೊ ನಾವೇನು ಮಾಡ್ತಿದ್ವಿ, 27 - 2 - 18 ಕೊಡ್ತಿದ್ವಿ. 27 - 2 - 18 ಕೊಡ್ತಿದ್ವಿ. ಹೌದಾ? ಅವಾಗ 18 - 20 ಆಗ್ತಿತ್ತು. ಸೊ ಇಲ್ಲಿ 2 - ಆಗ್ತಿತ್ತು, ಕರೆಕ್ಟ್? ಬಿಕಾಸ್ 27 - 2 - 18 ಕೊಟ್ಟಿರೋದ್ರಿಂದ ಇಲ್ಲಿ 2 - ಆಯಿತು. ಸೊ 20 + 25 ಇವಾಗ ಎಷ್ಟಾಯಿತು? 45. ಇದು ಎಡಿಷನ್. ಆದರೆ ಸಬ್ಟ್ರಾಕ್ಷನ್ಸ್ ಮಾಡಿದವಾಗ ನಾವೇನು ತಲೆಯಲ್ಲಿ ಇಟ್ಕೊಳ್ಬೇಕು, ಗ್ಯಾಪ್ ಕಾನ್ಸ್ಟೆಂಟ್ ಇರಬೇಕು. ಗ್ಯಾಪ್ ಕಾನ್ಸ್ಟೆಂಟ್ ಇರಬೇಕಂದ್ರೆ ನೀವೇನಾದರೂ ನಂಬರ್ ಆ್ಯಡ್ ಮಾಡಿದ್ದೀರಾ ಅಂತ ಅಂದರೆ ಎರಡು ಕಡೆಗೆ ಸೇಮ್ ನಂಬರ್ ಆ್ಯಡ್ ಮಾಡಬೇಕು. ಏನಾದರೂ ನಂಬರ್ ಸಬ್ಟ್ರಾಕ್ಟ್ ಮಾಡಿದ್ದೀರಾ ಅಂತ ಅಂದರೆ ಎರಡು ಕಡೆ ಸೇಮ್ ನಂಬರ್ ಸಬ್ಟ್ರಾಕ್ಟ್ ಮಾಡಬೇಕು.
ಓಕೆ ಸೊ ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಬೇಸಿಕ್ ಥಿಂಗ್ಸ್, ಕಾನ್ಸೆಪ್ಟ್ ಅದು. ಲೈಕ್ ಇವಾಗ 52 - 29, 29 ಯಾವುದಕ್ಕೆ ಹತ್ರ ಇದೆ? 30 ಹತ್ರ ಇದೆ. ಸೊ 30 ಮಾಡಬೇಕು ಅಂದರೆ ಎಷ್ಟು ಆ್ಯಡ್ ಮಾಡಬೇಕು? 1 ಆ್ಯಡ್ ಮಾಡಬೇಕು. ಸೊ ಇಲ್ಲಿ 1 ಆ್ಯಡ್ ಮಾಡ್ತೀರಾ ಅಂತ ಅಂದರೆ ಇಲ್ಲೂ ಕೂಡ 1 ಆ್ಯಡ್ ಮಾಡಬೇಕು. ಸೊ ದಟ್ ಗ್ಯಾಪ್ ಚೇಂಜ್ ಆಗಬಾರ್ದು, ಕರೆಕ್ಟ್? ಗ್ಯಾಪ್ ಚೇಂಜ್ ಆಗಬಾರ್ದು. ಸೊ ಇವಾಗ ಎಷ್ಟಾಗತ್ತೆ ಇದು? 53. ನಾವು ವಾಟ್ ಇಸ್ ದ ಗ್ಯಾಪ್? 30 ಇಂದ 53 ಹೋಗಬೇಕು ಅಂದರೆ ಎಷ್ಟು ಆ್ಯಡ್ ಮಾಡಬೇಕು ನೀವು? 53 - 30 ಅಂದರೆ ಇದರ ಅರ್ಥ ನೀವು 30 ಇಂದ 53 ಇದಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ಳಿ. 30 ಇಂದ 53 ಇದಲ್ಲಿ ಹೋಗ್ಬೇಕಂದ್ರೆ ಎಷ್ಟು ಆ್ಯಡ್ ಮಾಡಬೇಕಾಗತ್ತೆ? 23 ಆ್ಯಡ್ ಮಾಡಬೇಕು. 30ಗೆ 23 ಆ್ಯಡ್ ಮಾಡಿದರೆ 53 ಸಿಗತ್ತೆ. ಸೊ ವಾಟ್ ಇಸ್ ದ ಗ್ಯಾಪ್? ದ ಗ್ಯಾಪ್ ಇಸ್ 23. ಸೊ ದಿಸ್ ಇಸ್ ಅನದರ್ ಅಪ್ರೋಚ್, ಅನದರ್ ವೇ ಆಫ್ ಅಪ್ರೋಚ್ ಟು ಸಾಲ್ವ್ ದಿಸ್ ಸಬ್ಟ್ರಾಕ್ಷನ್ ಥಿಂಗ್ಸ್ ಅಂಡ್ ಆಲ್. ಈ ಥರನೂ ನೀವು ಸಾಲ್ವ್ ಮಾಡ್ಬೋದು. ಇನಿಷಿಯಲಿ ನಿಮಗೆ ಕಷ್ಟ ಅಂತ ಅನ್ಸುತ್ತೆ, ಇದು ಒಂಥರ ಕಾಂಪ್ಲಿಕೇಟೆಡ್ ಇದೆ ಅಂತ ಅನ್ಸುತ್ತೆ, ಬಟ್ ಇದನ್ನು ನೀವು ಡೆಪ್ತಲ್ಲಿ ಸ್ಟಡಿ ಮಾಡ್ತಾ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ರಿ ಅಂತಂದರೆ ಜಸ್ಟ್ 1 or 2 weeks ಅಷ್ಟೇ, ಅದಾದಮೇಲೆ ನಿಮಗೆ ಇದು ಗ್ರಿಪ್ ಸಿಗತ್ತೆ. ಕ್ಲಿಯರ್? ಒಂದ್ಸಲ ನಿಮಗೆ ತಲೆ ಕುತ್ಕೊಳ್ತು ಅಂತಂದರೆ ಸಾಕು, ಯು ವೋಂಟ್ ಫೊಗೆಟ್ ದಿಸ್ ಥಿಂಗ್. ಗಾಟ್ ಇಟ್? ಬಟ್ ಫಾರ್ ದಟ್ ಯು ರಿಕ್ವೈರ್ ಅ ಶ್ಯೂರ್ ಪ್ರಾಕ್ಟೀಸ್, ಸ್ವಲ್ಪ ಪ್ರಾಕ್ಟೀಸ್ ಬೇಕು, ಕಂಟಿನ್ಯೂಸ್ ರೆಗ್ಯುಲರ್ ಪ್ರಾಕ್ಟೀಸ್ ಇರಬೇಕು ಇದಕ್ಕೆ. ಡೈರೆಕ್ಟಲ್ಲಿ ಡೈರೆಕ್ಟಾಗಿ ನಾನು ಎಕ್ಸಾಮಲ್ಲಿ ಈ ಮೆಥಡ್ ಈ ಮೆಥಡನ್ನು ನಾನು ಅಪ್ಲೈ ಮಾಡ್ತೀನಿ ಅಂತ ಅಂದರೆ ಅದು ಆಗಲ್ಲ. ನೆಕ್ಸ್ಟ್, ಇವಾಗ 71 - 46. ಸೊ ಯು ನೋ 46 ಇಸ್ ಕ್ಲೋಸ್ ಟು 50. 50ಗೆ ಹೋಗ್ಬೇಕಂದ್ರೆ ಎಷ್ಟು ಆ್ಯಡ್ ಮಾಡಬೇಕು? ಇದೆಲ್ಲ ಮೈಂಡಲ್ಲೇ ಮಾಡ್ತೀರಾ, ಹೌದಾ? ಬರಿಬೇಕಂತ ಇಲ್ಲ, ಮೈಂಡಲ್ಲೇ ಮಾಡ್ತೀರಾ. 46ಗೆ 4 ಆ್ಯಡ್ ಮಾಡಿದರೆ 50 ಆಗುತ್ತೆ, ಅದೇ ಥರ 71ಗೆ 4 ಆ್ಯಡ್ ಮಾಡಿದರೆ 75 ಆಗುತ್ತೆ. ಸೊ 50 ಇಂದ 75ಗೆ ಗ್ಯಾಪ್ ಎಷ್ಟಿದೆ? ಗ್ಯಾಪ್ ಇಸ್ 25. 50 ಇಂದ 75 ಇದರಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ಳಿ, ಗ್ಯಾಪ್ ಎಷ್ಟು? 25. ನೆಕ್ಸ್ಟ್, 93 - 27. ಸೊ ಇವಾಗ 27 ಇಸ್ ಕ್ಲೋಸ್ ಟು 30 ಅಲ್ವಾ? ಸೊ +3 ಮಾಡಿದರೆ 30 ಸಿಗತ್ತೆ, ಇದಕ್ಕೂ +3 ಮಾಡಿದರೆ 96 ಸಿಗತ್ತೆ. 30 ಇಂದ 96 ಇದ್ದಲ್ಲಿ ಹೋಗ್ಬೇಕಂದ್ರೆ ಎಷ್ಟು ಆ್ಯಡ್ ಮಾಡಬೇಕು? 66 ಆ್ಯಡ್ ಮಾಡಬೇಕು. 30 - 96 ಅಂದರೆ 66 ಆ್ಯಡ್ ಮಾಡಬೇಕು. ಕ್ಲಿಯರ್? ಸೊ ಈ ಥರ ನಾವು ನಿಯರೆಸ್ಟ್ ಟೆನ್ಸಿಗೆ ಕನ್ವರ್ಟ್ ಮಾಡಿಕೊಂಡಿದ್ರೆ ಅವಾಗ ನಮಗೆ ಡಿಫ್ರೆನ್ಸ್ ಫೈಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ, ರ್ಯಾದರ್ ದೆನ್ ದ ಅದರ್ ಒನ್. ಓಕೆ, ಕ್ಯಾರಿ ಓವರ್ ಮೆಥಡ್ಗಿಂತ ಇದು ಕೂಡ ಸ್ವಲ್ಪ ಕ್ವಿಕ್ ಆಗಿ ನಮಗೆ ಆನ್ಸರ್ ಸಿಗತ್ತೆ. ಬಟ್ ಏನೇ ಇದ್ರೂ ಕೂಡ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ನಂಬರ್ಸನ್ನು ನಾವು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ 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 ವಿ ವಿಲ್ ಗೆಟ್ ಎ ಗುಡ್ ಹೋಲ್ಡ್ ಓವರ್ ಇಟ್. ಅದರ್ವೈಸ್ ನಾವು ಪದೇ ಪದೇ ನಾವು ಟ್ರೆಡಿಷನಲ್ ಮೆಥಡನ್ನೇ ಯೂಸ್ ಮಾಡ್ತಾ ಇದ್ರೆ ನಮ್ಮ ಬ್ರೈನಿಗೆ ಜಾಸ್ತಿ ಕೆಲಸ ಕೊಟ್ಟಂಗೆ ಆಗಲ್ಲ. ಓಕೆ, ಸೊ ಯಾವಾಗ ಬ್ರೈನಿಗೆ ಸ್ವಲ್ಪ ವರ್ಕ್ ಕೊಡ್ತೀರಾ ಅವಾಗ ಇಂಪ್ರೂವ್ಮೆಂಟ್ಸ್ ಆಗತ್ತೆ. ಕ್ಲಿಯರ್? ನೆಕ್ಸ್ಟ್, 122 - 77. ಇವಾಗ 1 3-digit ನಂಬರ್ಸ್ ಬಂತು. ಇವಾಗ 122 - 77 ಅಪ್ರೋಚ್ ಸೇಮ್, ಅಪ್ರೋಚಲ್ಲಿ ಏನು ಚೇಂಜಸ್ ಇಲ್ಲ, ಅಪ್ರೋಚ್ ಸೇಮ್ ಮಾಡೋಣ. ಸೊ ಏನು, 77 ಇಸ್ ಕ್ಲೋಸ್ ಟು 80 ಅಲ್ವಾ? ಸೊ ಫಾರ್ ದಿಸ್ ಯು ನೀಡ್ ಟು ಆ್ಯಡ್ 3. ಸೊ ಇವಾಗ ಇದು 80 ಆಯಿತು, ಇಲ್ಲೂ ಕೂಡ 3 ಆ್ಯಡ್ ಮಾಡಿದರೆ 125 ಆಯಿತು. 80 - 125 ಗ್ಯಾಪ್ ನೋಡಬೇಕು. ಹೇಗೆ ನೋಡ್ತೀರಾ? 80 ಇಂದ 20 ಆ್ಯಡ್ ಮಾಡಿದರೆ ಎಷ್ಟು ಸಿಗತ್ತೆ? 100 ಸಿಗತ್ತೆ, ಹೌದಾ? 100 ಅಂತ ಬಂದರೆ ಖುಷಿ ಆಯಿತು, ಬಿಕಾಸ್ 100 ಇಂದ 25 ಹೋಗೋದು ಈಸಿ ಅಲ್ವಾ. ಎಷ್ಟು ಆ್ಯಡ್ ಮಾಡಬೇಕು? 25. ಹಾಗಿದ್ರೆ ಗ್ಯಾಪ್ ಏನಾಯಿತು? 20 + 25, ದ ಟೋಟಲ್ ಗ್ಯಾಪ್ ಇಸ್ 45. ದರ್ಫೋರ್ ದ ಆನ್ಸರ್ 122 - 77 ಎಷ್ಟು? 45. ಓಕೆ, ನೆಕ್ಸ್ಟ್, 68 - 176. ಸೊ ವೆರಿ ಕ್ಲಿಯರ್ ನಾವು, 68 ಇದ್ದದ್ದು 70 ಆಗುತ್ತೆ 2 ಆ್ಯಡ್ ಮಾಡಿದರೆ. ಇಲ್ಲೂ ಕೂಡ 2 ಆ್ಯಡ್ ಮಾಡಿದರೆ 178 ಆಯಿತು. ಇವಾಗ ಏನು ನೋಡಬೇಕು? 70 ಇಂದ 178 ಇದರಲ್ಲಿ ಹೋಗಬೇಕು. ಸಿ, 70ಗೆ 100 ಆ್ಯಡ್ ಮಾಡಿದರೆ ಎಷ್ಟು ಸಿಗತ್ತೆ ನಮಗೆ? 170, ಕರೆಕ್ಟ್? 170 ಇಂದ 8 ಆ್ಯಡ್ ಮಾಡಿದರೆ 178, ಈಸಿ ಅಲ್ವಾ? ಸೊ ಈ ಥರ ಬ್ರೇಕ್ ಮಾಡೋದನ್ನು ಕಲಿಬೇಕು, ನಂಬರ್ಸನ್ನು ಬ್ರೇಕ್ ಮಾಡಿ ಫೈಂಡ್ ಮಾಡೋದನ್ನು ಕಲಿಬೇಕು. ಸೊ ಇವಾಗ 100 + 8, ವಾಟ್ ಇಸ್ ದ ಗ್ಯಾಪ್? 108. 108 ಇಸ್ ದ ಗ್ಯಾಪ್. ಕ್ಲಿಯರ್? ನೆಕ್ಸ್ಟ್, 242 - 151. ಸೊ ಇವಾಗ ನೋಡಿ ನಂಬರ್ಸ್, 151, 242. ನೀವು ಇದಕ್ಕೆ ನಿಯರೆಸ್ಟ್ 10 ಹೋಗ್ಬೇಕಂದ್ರೆ ಯಾವ್ದು ತಗೊಳ್ತೀರಾ? 151ಗೆ 160 ಬರುತ್ತೆ, 150 ಬರುತ್ತೆ. ಆದರೆ ಯಾವುದು ನಿಯರೆಸ್ಟ್ 10 ಇದೆ? 160 ಹತ್ರ ಇದೆಯಾ ಅಥವಾ 150 ಹತ್ರ ಇದೆಯಾ?
150 ಇಸ್ ಕ್ಲೋಸ್ ಅಲ್ವಾ ಸೊ 150 ಕ್ಲೋಸ್ ಇದೆ ಅಂತಂದ್ರೆ ಏನು ಮಾಡಬೇಕು ಇವಾಗ 1 ಸಬ್ಟ್ರಾಕ್ಟ್ ಮಾಡಬೇಕಾಯಿತು ಸೊ 1 ಸಬ್ಟ್ರಾಕ್ಟ್ ಮಾಡಿದ್ರೆ ಇದು 150 ಆಯಿತು ಇಲ್ಲೂ ಕೂಡ 1 ಸಬ್ಟ್ರಾಕ್ಟ್ ಮಾಡಿದ್ರೆ ಇದು 241 ಆಯಿತು ಸೊ ಇವಾಗ ಏನು ಮಾಡಬೇಕು 150 ಇಂದ 241 ಇದರಲ್ಲಿ ಹೋಗಬೇಕು ಸೊ 150 ಇಂದ 50 ಆಡ್ ಮಾಡಿದ್ರೆ 200 200 ಇಂದ 41 ಆಡ್ ಮಾಡಿದ್ರೆ 241 ಸೊ ವಾಟ್ ಇಸ್ ದ ಗ್ಯಾಪ್ ಗ್ಯಾಪ್ ಇಸ್ 50 ಪ್ಲಸ್ 41 ವಿಚ್ ಇಸ್ 91 50 ಪ್ಲಸ್ 41 ದ ಗ್ಯಾಪ್ ಹಿಯರ್ ಇಸ್ 91 ಸೊ ಈ ತರ ನೀವು ಯೋಚನೆ ಮಾಡಿ ಈ ತರ ಥಿಂಕ್ ಮಾಡಿ ಸಾಲ್ವ್ ಮಾಡಿದ್ರೆ ಸ್ವಲ್ಪ ಫಾಸ್ಟ್ ಆಗಿ ಮಾಡಬಹುದು ಗಾಟ್ ಇಟ್ ಅದರ್ವೈಸ್ ಸಿ ಇದೊಂದು ತರ ಆಯಿತು ಇಲ್ಲದೆ ಹೋದ್ರೆ ಡೈರೆಕ್ಟ್ ಆಗಿಯೂ ಕೂಡ ನೀವು ಮಾಡಬಹುದು ಡೈರೆಕ್ಟ್ ಜಂಪ್ ಕೂಡ ಮಾಡಬಹುದು ಹೇಗೆ ಸಿ ಡಿಫ್ರೆನ್ಸ್ ಫೈಂಡ್ ಮಾಡಬೇಕಾಗಿರೋದು ಯಾವುದು 151 ಮತ್ತು 242 ನಡುವೆ ಎಷ್ಟು ಗ್ಯಾಪ್ ಇದೆ ಅಂತ ಫೈಂಡ್ ಮಾಡಬೇಕಲ್ವಾ ಸೊ 151 ಇಂದ ಸಪೋಸ್ ನಾನು ಇದಕ್ಕೇನಾದರೂ 100 ಆ್ಯಡ್ ಮಾಡಿದರೆ ಎಷ್ಟಾಗ್ತಿತ್ತು 100 ಆ್ಯಡ್ ಮಾಡಿದರೆ 251 ಆಗ್ತಿತ್ತು ಹೌದಾ ಬಟ್ ಇದು ತುಂಬ ಮುಂದೋಯ್ತು ನಮಗೆ ಬೇಕಾಗಿರೋದು ಯಾವುದು 242 ಸೊ ಮತ್ತೆ ನಾವು ರಿಟರ್ನ್ ಬರಬೇಕು 251 ಇಂದ 242ಗೆ ರಿವರ್ಸ್ ಬರಬೇಕು ಸೊ 251 ಇಂದ 242 ಬರಬೇಕಂದ್ರೆ ಎಷ್ಟು ಮೈನಸ್ ಮಾಡಬೇಕು ಇವಾಗ 9 ಮೈನಸ್ ಮಾಡಬೇಕಾಯಿತು ಆಲ್ರೆಡಿ ನಾವು 100 ಪ್ಲಸ್ ಮಾಡಿದ್ವಿ ನೆಕ್ಸ್ಟ್ 9 ಮೈನಸ್ ಮಾಡಿದ್ವಿ ಸೊ 100 ಮೈನಸ್ 9 ಎಷ್ಟಾಯಿತು 91 ಈ ಥರನೂ ನೋಡ್ಬೋದು ಸೊ ಫಸ್ಟ್ ಏನು ಮಾಡಿದ್ವಿ 100 ಆ್ಯಡ್ ಮಾಡಿದ್ವಿ 100 ಆ್ಯಡ್ ಮಾಡಿದ್ರೆ 251 ಬಂತು ಬಟ್ ಡಿಫ್ರೆನ್ಸ್ ಫೈಂಡ್ ಮಾಡಬೇಕಾಗಿರೋದು 242 ಮತ್ತು 151 ನಡುವೆ ಆಗಿರೋದ್ರಿಂದ ಸೊ 251 ಇಂದ 242 ಬರಬೇಕಂದ್ರೆ ಎಷ್ಟು ಸಬ್ಟ್ರಾಕ್ಟ್ ಮಾಡಬೇಕು 9 ಸಬ್ಟ್ರಾಕ್ಟ್ ಮಾಡಬೇಕು ಸೊ ಪ್ಲಸ್ 100 ಮೈನಸ್ 9 ಆನ್ಸರ್ ಇಸ್ 91 ಕ್ಲಿಯರ್ ಸೊ ದಿಸ್ ಇಸ್ ದ ಡಿಫ್ರೆಂಟ್ ವೇಸ್ ಆಫ್ ಅಪ್ರೋಚ್ ಎಕ್ಸಾಮಲ್ಲಿ ಈ ಥರ ಅಪ್ರೋಚ್ ಮಾಡಿದರೆ ಸೊ ಯುವರ್ ಕ್ಯಾಲ್ಕುಲೇಷನ್ಸ್ ವಿಲ್ ಬಿಕಮ್ ಬಿಟ್ ಫಾಸ್ಟ್ ಯೂಶ್ವಲಿ ಬ್ಯಾಂಕ್ ಎಸ್ ಎಸ್ ಸಿ ಎಕ್ಸಾಮ್ಸ್ ಅಂತ ಬಂದವಾಗ ಅವಾಗ ಸ್ವಲ್ಪ ಕ್ವಿಕ್ ಆಗಿ ಇರಬೇಕು ನೀವು ಕ್ಯಾಲ್ಕುಲೇಷನ್ಸಲ್ಲಿ ನಾರ್ಮಲ್ ಎಕ್ಸಾಮ್ಸಲ್ಲಿ ನಿಮಗೆ ಸ್ವಲ್ಪ ಟೈಮ್ ಇರುತ್ತೆ ಬಟ್ ಈ ಥರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಲೈಕ್ ಬ್ಯಾಂಕ್ ಎಸ್ ಎಸ್ ಸಿ ಎಫ್ ಸಿ ಐ ಅಂತ ಬಂದವಾಗ ಟೈಮ್ ಲಿಮಿಟ್ ಇರೋದ್ರಿಂದ ನೀವು ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತ ಅಂದರೆ ಅಪ್ರೋಚಸ್ ನೀವು ಚೇಂಜ್ ಮಾಡ್ಕೊಳ್ಬೇಕು ಕ್ವಶನನ್ನು ಅಪ್ರೋಚ್ ಮಾಡೋ ರೀತಿ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೀವು ಆದಷ್ಟು ಕ್ವಿಕ್ಕೆಸ್ಟ್ ಮೆಥಡಿಗೆ ಅಡ್ಯಾಪ್ಟ್ ಆಗ್ತಾ ಹೋಗಬೇಕು ಆದಷ್ಟು ಮೈಂಡ್ ಕ್ಯಾಲ್ಕುಲೇಷನ್ಸಿಗೆ ನೀವು ಸೂಟ್ ಆಗ್ತಾ ಹೋಗಬೇಕು ಅಂದರೆ ಮಾತ್ರ ಜಾಸ್ತಿ ಕ್ವಶನ್ಸ್ ಅಟೆಂಡ್ ಮಾಡಲಿಕ್ಕೆ ಆಗುತ್ತೆ ಆ್ಯಂಡ್ ಮೋರ್ ಓವರ್ ಇದಕ್ಕೇನು ತುಂಬ ಕಷ್ಟ ಅಂತ ಏನೂ ಅಲ್ಲ ಇಟ್ ಆಲ್ ಇಟ್ಸ್ ಓನ್ಲಿ ಡಿಪೆಂಡೆಂಟ್ ಅಪಾನ್ ಯುವರ್ ಪ್ರಾಕ್ಟೀಸ್ ತ್ರೀ ಪೀಸ್ ಆರ್ ವೆರಿ ಇಂಪಾರ್ಟೆಂಟ್ ದ ಫಸ್ಟ್ ಪಿ ಇಸ್ ಪ್ರಾಕ್ಟೀಸ್ ಸೆಕೆಂಡ್ ಒನ್ ಇಸ್ ಪ್ರಾಕ್ಟೀಸ್ ಥರ್ಡ್ ಪಿ ಇಸ್ ಆಲ್ಸೋ ಪ್ರಾಕ್ಟೀಸ್ 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 ದಟ್ಸ್ ಇನ್ನಫ್ ಆ್ಯಂಡ್ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಇನ್ ದಿಸ್ ಕ್ಲಿಯರ್ ಬಟ್ ಇಟ್ ಟೇಕ್ಸ್ ಟೈಮ್ ಸೊ ಇದು ಕೂಡ ಹೊಸ ಮೆಥಡ್ ಆಗಿರೋದ್ರಿಂದ ಇನಿಷಿಯಲಿ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಬಟ್ 1 or 2 weeks ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇದು ಕೂಡ ಲೈಕ್ ಇಟ್ ವಿಲ್ ಬಿಕಮ್ ಯೂಸ್ ಟು ಫಾರ್ ಯು ಈ ಮೆಥಡ್ ಕೂಡ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಕ್ಲಿಯರ್ ನೆಕ್ಸ್ಟ್ 1 474 - 256 ಸೊ ಇವಾಗ ಯು ಕ್ಯಾನ್ ಯೂಸ್ ಎನಿ ಮೆಥಡ್ಸ್ ಲೈಕ್ ಪ್ರಿವಿಯಸ್ ಕ್ವಶನ್ಸಲ್ಲಿ ನಾವೇನು ಅಪ್ರೋಚಸ್ ಯೂಸ್ ಮಾಡಿದ್ವಿ ಎನಿ ಅಪ್ರೋಚ್ ಯು ಕ್ಯಾನ್ ಯೂಸ್ ಯು ಕ್ಯಾನ್ ಅಪ್ರೋಚ್ ಇಟ್ ಇನ್ ಎನಿ ವೇಸ್ ಲೈಕ್ ಇವಾಗ 256 ಇದೆ ಇಫ್ ಐ ಆ್ಯಡ್ 4 ದಿಸ್ ವಿಲ್ ಬಿಕಮ್ 260 ಕ್ಲಿಯರ್ ಆ್ಯಂಡ್ ಸೇಮ್ ವೇ ಇಫ್ ಐ ಆ್ಯಡ್ 4 ಇಯರ್ ದಿಸ್ ವಿಲ್ ಬಿಕಮ್ 478 ನಾವು ಇವಾಗ ಏನು ಮಾಡಬೇಕು 260 ಇಂದ 478ಗೆ ಇದರಲ್ಲಿ ಹೋಗಬೇಕು ಕರೆಕ್ಟ್ ಸೊ ಸಪೋಸ್ ನಾನೇನಾದರೂ 200 ಆ್ಯಡ್ ಮಾಡಿದರೆ ಎಷ್ಟಾಗ್ತಿತ್ತು 460 ಆಗ್ತಿತ್ತು 460 ಇಂದ ಎಷ್ಟು ಆ್ಯಡ್ ಮಾಡಬೇಕು ಇವಾಗ 18 ಆ್ಯಡ್ ಮಾಡಿದರೆ 478 ಸಿಗುತ್ತೆ ಸೊ 200 ಪ್ಲಸ್ 18 ಆನ್ಸರ್ ಇಸ್ 218 ಇಷ್ಟೇ ಸಿಂಪಲ್ ಫಾಸ್ಟಾಗಿ ಮಾಡ್ಬೋದು ಓನ್ಲಿ ಥಿಂಗ್ ಆ್ಯಸ್ ಐ ಟೋಲ್ಡ್ ಯು ಯು ರಿಕ್ವೈರ್ ಪ್ರಾಕ್ಟೀಸ್ ಫಾರ್ ದಿಸ್ ಓಕೆ ಪ್ರಾಕ್ಟೀಸ್ ಮತ್ತು ಈ ಥರ ಥಿಂಕಿಂಗ್ಸ್ ಬರಬೇಕು ಈ ಥರನೂ ಸಾಲ್ವ್ ಮಾಡ್ಬೋದು ಅಂತ ಥಿಂಕಿಂಗ್ಸ್ ಬಂದವಾಗ ಯು ಕ್ಯಾನ್ ಅಪ್ರೋಚ್ ಇನ್ ದಿಸ್ ವೇ ಕ್ಲಿಯರ್ ಸೊ ನೆಕ್ಸ್ಟ್ 784 - 327 - 250 ಸೊ ಈ ಥರ ನಂಬರ್ಸ್ ಬಂದವಾಗ ಇಲ್ಲಿ ನಾವು ಬೇರೆ ಥರ ನೋಡಬೇಕು ಇವಾಗ ನಂಬರ್ಸನ್ನು ಹೇಗೆ ಫಸ್ಟ್ ಹಂಡ್ರೆಡ್ಸನ್ನು ಮೈನಸ್ ಮಾಡ್ತಾ ಬನ್ನಿ ಹಂಡ್ರೆಡ್ಸ್ ಪ್ಲೇಸಲ್ಲಿ ಏನೇನಿದೆ ಅದನ್ನು ಸಾಲ್ವ್ ಮಾಡ್ತಾ ಬನ್ನಿ ಆಮೇಲೆ ಟೆನ್ಸ್ ಪ್ಲೇಸಲ್ಲಿ ಏನೇನು ಬರುತ್ತೆ ಅದನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ಯೂನಿಟ್ಸ್ ಪ್ಲೇಸಲ್ಲಿ ಏನೇನು ಬರುತ್ತೆ ಅದನ್ನು ಸಾಲ್ವ್ ಮಾಡಿ ಸೊ ನಿಮಗೆ ಬರ್ಕೊಳ್ಳೋದು ಕಡಿಮೆ ಆಗ್ತಾ ಬರುತ್ತೆ ಇಲ್ಲದೆ ಹೋದರೆ
ಅಗೇನ್ ಇಫ್ ಯು ರೈಟ್ ಗೋ ಆನ್ ರೈಟಿಂಗ್ ದ ಕ್ವೆಶನ್ ಆ್ಯಂಡ್ ಸಾಲ್ವ್ ಮಾಡ್ತಾ ಕೂತ್ಕೊಂಡ್ರೆ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಸೊ ದ ಬೆಸ್ಟ್ ವೇ, ಬೆಸ್ಟ್ ಅಪ್ರೋಚ್ ಏನಪ್ಪ ಅಂತಂದರೆ ಹಂಡ್ರೆಡ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಯೂನಿಟ್ಸ್ ಪ್ಲೇಸ್, ಈ ಥರ ಸ್ಟೆಪ್ ಬೈ ಸ್ಟೆಪ್ ನೀವು ಸಾಲ್ವ್ ಮಾಡ್ತಾ ಬನ್ನಿ. ಲೈಕ್ ಇವಾಗ ಇಲ್ಲಿ ಹಂಡ್ರೆಡ್ಸ್ ಪ್ಲೇಸಲ್ಲಿ ಏನಿದೆ, 700, 700 ಮೈನಸ್ 300 ಎಷ್ಟಾಯಿತು, 400, 400 ಮೈನಸ್ 200, 200 ಒಟ್ಟಿಗೆ ಮಾಡಬೇಕು. ಓಕೆ, ದ ಫೈನಲ್ ಆನ್ಸರ್ ಎಲ್ಲ ಎಷ್ಟು ಬಂತು, 200. ಗಾಟ್ ಇಟ್? 700 ಸಿ ಮೈನಸ್ ಇರೋದ್ರಿಂದ ಮೈನಸ್ 300, ಅಗೇನ್ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 200. 700 ಮೈನಸ್ 300 400, 400 ಮೈನಸ್ 200 ಇಸ್ 200. ನೆಕ್ಸ್ಟ್ ಗೋ ವಿತ್ ದ ಟೆನ್ಸ್. ಹಂಡ್ರೆಡ್ಸ್ ಕಂಪ್ಲೀಟ್ ಆದಮೇಲೆ ಟೆನ್ಸ್ ಅಪ್ರೋಚ್ ಮಾಡಿ. 80 ಇದೆ, 80 ಮೈನಸ್ 20 ಇಸ್ 60, 60 ಮೈನಸ್ 50 ಎಷ್ಟಾಗತ್ತೆ, 10, ದಟ್ ಇಸ್ ಪ್ಲಸ್ 10. ಗಾಟ್ ಇಟ್? 80 ಮೈನಸ್ 20 ಇಸ್ 60, 60 ಮೈನಸ್ 50 ಇಸ್ 10, ದಟ್ ವಿಚ್ ಇಸ್ ಪ್ಲಸ್ 10. ನೆಕ್ಸ್ಟ್ ಯೂನಿಟ್ಸ್ ಪ್ಲೇಸ್ ನೋಡಿ, ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ, ಪ್ಲಸ್ 4 ಮೈನಸ್ 7 0, ಪ್ಲಸ್ 4 ಮೈನಸ್ 7 ಎಷ್ಟು, ಮೈನಸ್ 3. ಹೌದಾ? ಪ್ಲಸ್ 4 ಮೈನಸ್ 7, ಸಿ 7 ಇಸ್ ಗ್ರೇಟರ್ ದ್ಯಾನ್ 4. ಸೊ ಗ್ರೇಟರ್ ನಂಬರಿಗೆ ನೆಗೆಟಿವ್ ಸಿಂಬಲ್ ಇದೆ. ವಾಟ್ ಯು ಹ್ಯಾವ್ ಟು ಡೂ, ಫಸ್ಟ್ ಗ್ಯಾಪ್ ಏನಿದೆ ನೋಡಿ, 4 ಮತ್ತು 7 ನಡುವೆ 3. ಸೊ 7 ಗ್ರೇಟರ್ ನಂಬರ್, ನೆಗೆಟಿವ್ ಸಿಂಬಲ್ ಇರೋದ್ರಿಂದ ಯುವರ್ ಆನ್ಸರ್ ವಿಲ್ ಬಿ ಮೈನಸ್ 3. ಓಕೆ, ಸೊ ಗ್ರೇಟರ್ ನಂಬರ್ 7, ಅದಕ್ಕೆ ನೆಗೆಟಿವ್ ಸಿಂಬಲ್ ಇರೋದ್ರಿಂದ ಮೈನಸ್ 3 ಅಂತ ಅಲ್ಲ. ದಿಸ್ ಇಸ್ ಆಲ್ ಡಿಪೆಂಡ್ ಅಪಾನ್ ಯುವರ್ ನಂಬರ್ ಲೈನ್. ಇದೆಲ್ಲ ಸ್ಕೂಲಲ್ಲಿ ಕಲ್ತಿದ್ದೀವಿ ನಾವು, ನಂಬರ್ ಲೈನ್ ಎಲ್ಲ. ನಂಬರ್ ಲೈನ್ ಅಂದ್ರೆ ಏನಾಗುತ್ತೆ, 0 ಇಂದ ಸ್ಟಾರ್ಟ್ ಆಗುತ್ತೆ, ಈ ಕಡೆ ಪಾಸಿಟಿವ್ ಇಂಟಿಜರ್ಸ್ ಬರುತ್ತೆ, ಈ ಕಡೆ ನೆಗೆಟಿವ್ ಇಂಟಿಜರ್ಸ್ ಬರುತ್ತೆ. ಪ್ಲಸ್ 4 ಅಂದರೆ 1 2 3 4, 4 ಸ್ಟೆಪ್ಸ್ ಮುಂದೆ ಹೋಗಿದ್ದೀರಾ, 7 ಸ್ಟೆಪ್ಸ್ ಹಿಂದೆ ಬರಬೇಕು. 1 2 3 4 5 6 7 ಅಂದರೆ ಮೈನಸ್ 1 ಮೈನಸ್ 2 ಮೈನಸ್ 3. ಸೊ ದಿಸ್ ಇಸ್ ದ ಆ್ಯಕ್ಚುಯಲ್ ಥಿಂಗ್. ಓಕೆ, ಸೊ ಬಟ್ ಫಾಸ್ಟಾಗಿ ಮಾಡಬೇಕಲ್ವಾ, ಸೊ ಅವಾಗ ಏನಂತ ಇವ್ರು ನೋಡ್ಬೇಕು ನಾವು. ಇವಾಗ ಪ್ಲಸ್ 4 ಮೈನಸ್ 7 ಅಂತ ಅಂದರೆ ಗ್ಯಾಪ್ ಏನಿದೆ ನೋಡ್ತೀರಾ. ನೆಕ್ಸ್ಟ್ ಬಿಗ್ಗರ್ ನಂಬರ್ ನೆಗೆಟಿವ್ ಸಿಂಬಲ್ ಇರೋದ್ರಿಂದ ದ ಆನ್ಸರ್ ವಿಲ್ ಬಿ ಇನ್ ನೆಗೆಟಿವ್ ಸೈನ್. ಸೊ 200, 10 ಮೈನಸ್ 3 ಎಷ್ಟಾಗತ್ತೆ, 7. ಸೊ 200 ಪ್ಲಸ್ 7 ಎಷ್ಟಾಯಿತು, 207. ಆನ್ಸರ್ ಇಸ್ 207. ಕ್ಲಿಯರ್? ಸೊ ಈ ಥರ ನೀವು ಅಪ್ರೋಚ್ ಮಾಡಿದರೆ ಅಗೇನ್ ದಿಸ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ನೆಕ್ಸ್ಟ್ ಒನ್, 1478 ಮೈನಸ್ 546 ಮೈನಸ್ 289. ಸಿ ಈಗ 1000 ಪ್ಲೇಸ್ ಕೂಡ ಬಂದಿದೆ, ಆದರೆ ಒಂದೇ ನಂಬರಲ್ಲಿ 1000 ಪ್ಲೇಸ್ ಇದೆ, ಬಾಕಿ ನಂಬರ್ಸಲ್ಲಿ 100 ಪ್ಲೇಸ್ ಇದೆ. ಸೊ ದರ್ ಫೋರ್ ಇಲ್ಲಷ್ಟೇ 1000 ಇರೋದ್ರಿಂದ ಇಟ್ ಈಸ್ ಪ್ಲಸ್ 1000 ಅಂತ ಹೇಳ್ಬೋದು, ರೈಟ್? ನೆಕ್ಸ್ಟ್ 100 ಪ್ಲೇಸನ್ನು ನೋಡಿ. ಸೊ 100 ಪ್ಲೇಸಲ್ಲಿ ಏನಿದೆ, ಇವಾಗ 400 ಇದೆ, ಇಲ್ಲಿ 500 ಇದೆ. ಯು ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, 100 ಪ್ಲೇಸನ್ನು 100 ಪ್ಲೇಸ್ ಜೊತೆನೇ ಅಡಿಷನ್ನು ಸಪ್ರೇಷನ್ನು ಮಾಡಬೇಕು. ಡೋಂಟ್ ಮಿಕ್ಸ್ ಇಟ್ ಅಪ್, 100ಸು 10ಸನ್ನು ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ 100 ಪ್ಲೇಸಲ್ಲಿ 4 ಇದೆ, ಇಲ್ಲಿ 5 ಇದೆ, ಇಲ್ಲಿ 2 ಇದೆ. ಅಂದರೆ 400 ಮೈನಸ್ 500 ಮೈನಸ್ 100 ಮೈನಸ್ 100 ಮೈನಸ್ 200 ಮೈನಸ್ 300. ಓಕೆ, 400 ಮೈನಸ್ 500 ಮಾಡಿದರೆ ಎಷ್ಟಾಯಿತು, ಮೈನಸ್ 100 ಬರುತ್ತೆ. ಮೈನಸ್ 100 ಮತ್ತೆ ಮೈನಸ್ 200 ಸೇರಿದ್ರೆ ಎಷ್ಟಾಯಿತು, ಮೈನಸ್ 300. ಕ್ಲಿಯರ್? ಮೈನಸ್ 300 ಆಯಿತು. ನೆಕ್ಸ್ಟ್ ಟೆನ್ತ್ ಪ್ಲೇಸಲ್ಲಿ ಏನೇನಿದೆ ನೋಡಿ, 70 ಇದೆ, 40 ಇದೆ, 80 ಇದೆ. 70 ಮೈನಸ್ 40 ಎಷ್ಟಾಯಿತು, 70 ಮೈನಸ್ 40 ಇಸ್ 30, 30 ಮೈನಸ್ 80. ಸಿ ಪ್ಲಸ್ 30 ಮೈನಸ್ 80, ಗ್ಯಾಪ್ ಎಷ್ಟಿದೆ, 50 ಆ್ಯಂಡ್ ನೆಗೆಟಿವ್ ಸೈನ್. ಸೊ ಮೈನಸ್ 50, ಇಟ್ ಇಸ್ ಮೈನಸ್ 50. ದೆನ್ ಯೂನಿಟ್ಸ್ ಪ್ಲೇಸಲ್ಲಿ 8 ಮೈನಸ್ 6, 8 ಮೈನಸ್ 6 ಇಸ್ 2, 2 ಮೈನಸ್ 9 ಮೈನಸ್ 7, 2 ಮೈನಸ್ 9 ಇಸ್ ಮೈನಸ್ 7. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಅಗೇನ್ ಇನ್ ದ ಮೈಂಡ್, ಮೈಂಡಲ್ಲೇ ಮಾಡಿ. 1000 ಮೈನಸ್ 300 ಅಂದರೆ ಎಷ್ಟಾಗಿರುತ್ತೆ, 700 ಆಗುತ್ತೆ. 700 ಮೈನಸ್ 50 ಮಾಡಿದರೆ ಎಷ್ಟಾಗುತ್ತೆ, 650 ಬರುತ್ತೆ. 650ಅಲ್ಲಿ ಮೈನಸ್ 7 ಮಾಡಿದರೆ ಎಷ್ಟಾಗುತ್ತೆ, 643. ಸೊ ದ ಆನ್ಸರ್ ಇಸ್ 643. ಇದನ್ನು ಮೈಂಡಲ್ಲೇ ಮಾಡ್ಬೋದು. 1000 ಮೈನಸ್ 300 ಇಸ್ 700, 700 ಮೈನಸ್ 500 ಇಸ್ 650, 650 ಮೈನಸ್ 7 ಇಸ್ 643. ಸೊ 643 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್
ಸೊ ಇವಾಗ ಐಡಿಯಾ ಗೊತ್ತಾಯ್ತಾ, ಈ ಥರ ನಂಬರ್ಸ್ ಎಲ್ಲ ಬಂದವಾಗ ನೀವೇನು ಮಾಡಿ, ಹಂಡ್ರೆಡ್ಸ್, ಟೆನ್ಸ್, ಯೂನಿಟ್ಸ್ ಈ ಥರ ಪ್ಲೇಸಸನ್ನು ಸಾಲ್ವ್ ಮಾಡ್ತಾ ಬನ್ನಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಬಟ್ ಇದನ್ನು ಪ್ರಾಕ್ಟೀಸ್ ಮಾಡಬೇಕು, ಆ್ಯಂಡ್ ಯುವರ್ ಅಬ್ಸರ್ವೇಷನ್ ಶುಡ್ ಬಿ ಗುಡ್. ಇಲ್ಲೂ ಕೂಡ ಅಬ್ಸರ್ವೇಷನ್ಸ್ ಇರಬೇಕಾಗತ್ತೆ, ಬಿಕಾಸ್ ಹಂಡ್ರೆಡ್ಸ್ ಮತ್ತು ಟೆನ್ಸನ್ನು ಮಿಕ್ಸ್ ಮಾಡಿಬಿಟ್ರೆ ಯುವರ್ ಹೋಲ್ ಆನ್ಸರ್ ವಿಲ್ ಬಿ ರಾಂಗ್. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ನೌ. ಸೊ ಇವಾಗ ಆ್ಯಸ್ ಐ ಟೋಲ್ಡ್ ಯು, ಅಬ್ಸರ್ವೇಷನ್ ಕೂಡ ಇಂಪಾರ್ಟೆಂಟ್, ಹೌದಾ? ಎಲ್ಲ ಹಂಡ್ರೆಡ್ಸ್ ನಂಬರ್ಸೇ ಇದೆ, ಕರೆಕ್ಟ್. ಸೊ ಬಟ್ ನೋಡಿ, ಇವಾಗ ಇಲ್ಲಿ ಎಷ್ಟಾಗತ್ತೆ, 300, 300 ಮೈನಸ್ ಹಂಡ್ರೆಡ್ ವಿಚ್ ಇಸ್ 200, 200 ಪ್ಲಸ್ 400 ಇಸ್ 600, 600 ಮೈನಸ್ ಹಂಡ್ರೆಡ್ ಇಸ್ ಹೌ ಮಚ್, 500. ಕ್ಲಿಯರ್? 300 ಮೈನಸ್ ಹಂಡ್ರೆಡ್ 200, 200 ಪ್ಲಸ್ 400 600, 600 ಮೈನಸ್ ಹಂಡ್ರೆಡ್ 500. ನೆಕ್ಸ್ಟ್ ಟೆನ್ಸ್ ಪ್ಲೇಸ್ ನೋಡಿ. ಸಿ ಈಗ ನೋಡಿ, ಇಲ್ಲಿ ಇಲ್ಲಿ ಪ್ಲಸ್ 10 ಇದೆ, ಇಲ್ಲಿ ಮೈನಸ್ 10 ಇದೆ, ಹೌದಾ? ಇಲ್ಲಿ ಪ್ಲಸ್ 10, ಇಲ್ಲಿ ಮೈನಸ್ 10, ಕ್ಯಾನ್ಸಲ್ ಆಗೋಯ್ತು. ಪ್ಲಸ್ 10 ಮೈನಸ್ 10, ಇಲ್ಲಿ ಮೈನಸ್ 70 ಪ್ಲಸ್ 50, ಮೈನಸ್ 70 ಪ್ಲಸ್ 50 ಅಂದ್ರೆ ಇಟ್ ಇಸ್ ಮೈನಸ್ 20. ಮೈನಸ್ 70 ಪ್ಲಸ್ 50 ಇಸ್ ಮೈನಸ್ 20, ಕರೆಕ್ಟ್. ನೆಕ್ಸ್ಟ್ ಯೂನಿಟ್ಸ್ ಪ್ಲೇಸಲ್ಲಿ ಏನೇನಿದೆ ನೋಡಿ. ಯೂನಿಟ್ಸ್ ಪ್ಲೇಸಲ್ಲಿ 2, ಇಲ್ಲಿ ಮೈನಸ್ 6, ಇಲ್ಲಿ ಮೈನಸ್ 6, ಹೌದಾ? ಸೊ ಮೈನಸ್ 6 ಮೈನಸ್ 6 ಮೈನಸ್ 12, ಮೈನಸ್ 12 ಪ್ಲಸ್ 2 ಮೈನಸ್ 10, ಮೈನಸ್ 12 ಪ್ಲಸ್ 2 ಇಸ್ ಮೈನಸ್ 10. ಸೊ 500 ಮೈನಸ್ 20 ಇಸ್ 480, 480 ಮೈನಸ್ 10 ಇಸ್ 470. ಸೊ ದ ಆನ್ಸರ್ ಇಸ್ 470. ಗಾಟ್ ಇಟ್? ಸೊ ನಾವು ಬರ್ಕೊಂಡಿರೋದೇನು, ಇದಿಷ್ಟೇ. ಡೈರೆಕ್ಟ್ಲಿ ವಿ ಗಾಟ್ ದ ಆನ್ಸರ್ ಈಸಿಲಿ. ಸೊ ವಿ ಸೇವ್ಡ್ ಅ ಲಾಟ್ ಆಫ್ ಟೈಮ್. ಈ ಥರ ಕ್ವಶನ್ಸ್ ಬರೆದು ಸಾಲ್ವ್ ಮಾಡೋಕ್ಕಿಂತ ವಿ ಹ್ಯಾವ್ ಸೇವ್ಡ್ ಲಾಟ್ ಆಫ್ ಟೈಮ್ ಹಿಯರ್. ಅಂಡರ್ಸ್ಟೂಡ್? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಥರ ನೀವು ಪ್ರಾಕ್ಟೀಸ್ ಮಾಡಿಕೊಂಡು, ಇದನ್ನು ನೀವು ಅಡ್ಯಾಪ್ಟ್ ಮಾಡಿಕೊಂಡ್ರೆ, ಸೊ ಯು ಕ್ಯಾನ್ ಸಾಲ್ವ್ ಮೋರ್ ಕ್ವೆಶನ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಓಕೆ, ಎಕ್ಸಾಮಲ್ಲಿ ಸ್ವಲ್ಪ ಜಾಸ್ತಿ ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡಲಿಕ್ಕೆ ಆಗುತ್ತೆ. ಈವನ್ ಇಫ್ ಯು ಸೇವ್ 10 seconds, ಯು ಕ್ಯಾನ್ ಸ್ಟಿಲ್ ಅಟೆಂಪ್ಟ್ 1 or 2 questions. 10 seconds ಸೇವ್ ಮಾಡಿದ್ರು ಕೂಡ ನೀವು 1 or 2 questionsನ್ನು ಎಕ್ಸ್ಟ್ರಾ ಅಟೆಂಪ್ಟ್ ಮಾಡ್ಬೋದು. ಸೊ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು ಆ ಪಾರ್ಟಲ್ಲಿ. ಓಕೆ, ಸೊ ಒನ್ ಮೋರ್ ಲಾಸ್ಟ್ ಕ್ವೆಶನ್. ಕ್ಯಾನ್ ಯು ಪ್ಲೀಸ್ ಟ್ರೈ ದಿಸ್ ಒನ್, ಟ್ರೈ ಮಾಡ್ಬೋದಾ? 225 ಮೈನಸ್ 481 ಮೈನಸ್ 336 ಪ್ಲಸ್ 846. ಸೊ ನೀವೇ ನಂಬರ್ಸನ್ನು ಚೂಸ್ ಮಾಡ್ಕೊಳ್ಳಿ, ಆದಷ್ಟು ಈಸಿ ಮಾಡ್ಕೊಳ್ತಾ ಹೋಗಿ. ಓಕೆ, ಕ್ವೆಶನ್ಸನ್ನು ಡಿಫಿಕಲ್ಟ್ ಮಾಡ್ಕೊಳ್ಬೇಡಿ, ಆದಷ್ಟು ನಂಬರ್ಸನ್ನು ನೀವು ಈಸಿ ಮಾಡ್ಕೊಳ್ತಾ ಹೋಗಿ. ಚೂಸ್ ಮಾಡಿ ಯಾವುದನ್ನು ಮಾಡಿದ್ರೆ ಫಾಸ್ಟ್ ಆಗುತ್ತೆ. ಸೊ ಅಬ್ಸರ್ವೇಷನ್ಸ್, ಚೂಸ್, ಚಾಯ್ಸ್ ಎಲ್ಲ ಎಟ್ ಅ ಟೈಮ್ ಆಗಬೇಕು. ಸೊ ಹೌ? ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ 800 ಇದೆ, ಇಲ್ಲಿ 200 ಇದೆ. 800 ಪ್ಲಸ್ 200 ಇಸ್ 1000, 1000 ಮೈನಸ್ 400 ಇಸ್ 600, 600 ಮೈನಸ್ 300 ಇಸ್ 300. ಈ ಥರ ಸೇಮ್ ಥಿಂಗ್, ಕೊಟ್ಟಿರೋದನ್ನೇ ನಾವು ಚೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದ್ರು ಕೂಡ ಅಲ್ಲೂ ಕೂಡ ನಾವು ಟೈಮ್ ಸೇವ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ದೆನ್ ಕಮ್ ಟು ಟೆನ್ಸ್. ಸೊ ಇಲ್ಲಿ 20 ಮೈನಸ್ 80, ಇಲ್ಲಿ ಮೈನಸ್ 30, ಇಲ್ಲಿ ಪ್ಲಸ್ 40, ರೈಟ್? ಸೊ 20 ಮೈನಸ್ 80 ಮೈನಸ್ 60, ಮೈನಸ್ 60 ಮೈನಸ್ 30 ಮೈನಸ್ 90, ಮೈನಸ್ 90 ಪ್ಲಸ್ 40 ಮೈನಸ್ 50. ಓಕೆ, 20 ಮೈನಸ್ 80 ವಿಚ್ ಇಸ್ ಮೈನಸ್ 60, ಮೈನಸ್ 60 ಮೈನಸ್ 30 ಇಸ್ ಮೈನಸ್ 90, ಮೈನಸ್ 90 ಪ್ಲಸ್ 40 ಇಸ್ ಮೈನಸ್ 50. ಕ್ಲಿಯರ್? ದೆನ್ ಕಮ್ ಟು ಯೂನಿಟ್ಸ್ ಪ್ಲೇಸ್. ಸೊ ಯೂನಿಟ್ಸ್ ಪ್ಲೇಸಲ್ಲಿ ಬಂದವಾಗ ಸಿ, ಯು ಕ್ಯಾನ್ ಸಿ ಮೈನಸ್ 6 ಪ್ಲಸ್ 6 ಕ್ಯಾನ್ಸಲ್ ಆಯ್ತಾ? ಮೈನಸ್ 6 ಪ್ಲಸ್ 6 ಕ್ಯಾನ್ಸಲ್. 5 ಮೈನಸ್ 1, 5 ಮೈನಸ್ 1 ಇಸ್ ವಾಟ್? 4, ವಿಚ್ ಇಸ್ ಪ್ಲಸ್ 4. 5 ಮೈನಸ್ 1 ಇಸ್ 4, ದಟ್ ಇಸ್ ಪ್ಲಸ್ 4. ಸೊ ಇವಾಗ 300 ಮೈನಸ್ 50 ಇಸ್ 250, 250 ಪ್ಲಸ್ 4 ಇಸ್ ಈಕ್ವಲ್ಸ್ ಟು 254. ಸೊ 254 ಇಸ್ ದ ಆನ್ಸರ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಪ್ರೋಚ್ ದ ಕ್ವೆಶನ್ಸ್ ಇನ್ ಯುವರ್ ಎಕ್ಸಾಮ್ಸ್. ಓಕೆ, ಸೊ ಅಟ್ ಲೀಸ್ಟ್ ಸ್ವಲ್ಪ ಐಡಿಯಾಸ್ ಬಂದಿದೆಯಾ ಇವಾಗ? ಸೊ ನೀವು ಕೂಡ ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡಿ, ಟೇಕ್ ಯುವರ್ ಓನ್ ಕ್ವೆಶನ್ಸ್ ಆ್ಯಂಡ್ ಪ್ರಾಕ್ಟೀಸ್, ಅಥವಾ ಸಿಂಪ್ಲಿಫಿಕೇಶನ್ಸನ್ನೆಲ್ಲ ಸಾಲ್ವ್ ಮಾಡ್ತಿರಲ್ವಾ, ಆವಾಗ ಈ ಮೆಥಡ್ಸನ್ನು ಅಪ್ಲೈ ಮಾಡಿ. ಬಿಕಾಸ್ ಸಿಂಪ್ಲಿಫಿಕೇಶನ್ಸ್ ಅನ್ನೋದು ಎಲ್ಲ ಎಕ್ಸಾಮ್ಸಲ್ಲೂ ಇದ್ದೇ ಇರುತ್ತೆ. ಸೊ ಸಾಲ್ವ್ ಮಾಡುವಾಗ ಈ ಥರ ಮೆಥಡ್ಸಲ್ಲಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ದಟ್ ಬೈ ದಟ್ ಟೈಮ್ ವೆನ್ ಯು ಆರ್ ರೈಟಿಂಗ್ ಅಪಿಯರಿಂಗ್ ಫಾರ್ ಯುವರ್ ಎಕ್ಸಾಮ್ಸ್, ಆವಾಗ ಯು ವಿಲ್ ಬಿ ಯೂಸ್ ಟು ದಿಸ್ ಮೆಥಡ್. ಸೊ ಆವಾಗ ಪರ್ಫೆಕ್ಟ್ ಆಗಿರುತ್ತೆ. ಸೊ ಡೋಂಟ್ ಸ್ಕಿಪ್
ಈ ಥರ ಮೆಥಡ್ಸನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಮೇಕ್ ಯುವರ್ ಫೌಂಡೇಶನ್ ಸ್ಟ್ರಾಂಗ್. ಒನ್ಸ್ ಇಟ್ ಬಿಕಮ್ಸ್ ಸ್ಟ್ರಾಂಗ್ ದೆನ್ ಅರಿಥ್ಮೆಟಿಕ್ ಕ್ವೆಶನ್ಸ್ ಆಗಿರಲಿ, ಸಿಂಪ್ಲಿಫಿಕೇಶನ್ಸ್ ಆಗಿರಲಿ, ಈಸಿಯಾಗಿ ಕ್ಯಾಚ್ ಆಗ್ತಾ ಹೋಗುತ್ತೆ. ಅದರ್ವೈಸ್ ಇಟ್ ವಿಲ್ ಟೇಕ್ ಟೈಮ್. ಸೊ ನೀವು ಕ್ಯಾಲ್ಕುಲೇಷನ್ಸಲ್ಲಿ ಸ್ಪೀಡ್ ಇದ್ದೀರಾ ಅಂತ ಅಂದರೆ ಉಳಿದಿರೋದು ಆಟೋಮೆಟಿಕ್ಲಿ ನಿಮಗೆ ಗ್ರಿಪ್ ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ಬಿ ಕಾನ್ಫಿಡೆಂಟ್, ಸೊ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಸೊ ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಅಪಾನ್ ಯುವರ್ ಪ್ರಾಕ್ಟೀಸ್. ಸೊ ಕಾನ್ಸ್ ಆಪ್ಟಿಟ್ಯೂಡ್ಸ್ ಅಂತ ಬಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್, ಅಗೇನ್ ನಥಿಂಗ್ ಎಲ್ಸ್. ಕ್ಲಿಯರ್? ಸೊ ಥ್ಯಾಂಕ್ ಯು ಸೋ ಮಚ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಲೆಟ್ ಅಸ್ ಸಿ ಸಮ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಲೈಕ್ ಮಲ್ಟಿಪ್ಲಿಕೇಶನ್ಸ್ ನೋಡೋಣ, ಹೇಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಲ್ಟಿಪ್ಲಿಕೇಶನ್ಸ್ ಹೇಗೆ ಸೊ ಫಾಸ್ಟಾಗಿ ಮಾಡ್ಬೋದು, ಆ್ಯಂಡ್ ಸಿಂಪ್ಲಿಫಿಕೇಶನ್ಸ್ ಬೇಸ್ಡ್ ಕ್ವೆಶನ್ಸನ್ನೆಲ್ಲ ನಾವು ಸಾಲ್ವ್ ಮಾಡೋಣ. ಕ್ಲಿಯರ್? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಸೆಷನ್ಸ್. ಟಿಲ್ ದ್ಯಾನ್ ಸ್ಟೇ ಫೋಕಸ್ಡ್ ಆ್ಯಂಡ್ ಕೀಪ್ ಲರ್ನಿಂಗ್. ಟೇಕ್ ಕೇರ್. ಬಾಯ್ ಬಾಯ್.